ಚಾಕ್ಲೇಟ್ ಅಂಗೆ ಗರಡನ್ನ ತಂದು ಕೊಡ್ತಾರೆ ಇದರಲ್ಲಿ ಏನು ಸ್ಪೆಷಲ್ ಇದು ಯಾವುದು ಮಾಮೂಲಿ ಚಾಕ್ಲೇಟ್ ಅಲ್ಲ ಮತ್ತೇನು ಇದು ನಮ್ಮ ಪ್ರಪಂಚ ರಿಯಲಿ ಮತ್ತೆ ನಿಮ್ಮ ಪ್ರಪಂಚದಲ್ಲಿ ಯಾರ್ಯಾರು ಇದ್ದಾರೆ ಅಮ್ಮ ಅತ್ತೆ ಅಜ್ಜಿ ಪುಟ್ಟ ನನ್ನ ಇಬ್ರು ಸಿಸ್ಟರ್ಸ್ ಮತ್ತೆ ಅಮೀರ್ ಕೂಡ ಆದ್ರೆ ನಿಮ್ಮ ಚಾಕ್ಲೇಟ್ ಫ್ಯಾಮಿಲಿಯಿಂದ ಇದೆ ಹೇಗೆ ಪ್ರೂವ್ ಆಗುತ್ತೆ ನಿಮ್ಮ ಹೃದಯದಲ್ಲಿ ನನಗೆ ಏನು ಸ್ಥಾನ ಇದೆ ಅಂತ ಯಾಕಂದ್ರೆ ಅವರೆಲ್ಲ ನನ್ನ ಪ್ರಪಂಚ ಮತ್ತೆ ನೀವು खान बाबा सौंदर्य के हृदय उड़े प्रीति के हृदय न सेरसोद हृदय अस्ट सल सीरते ಮಳೆ ಹಿಡಿದಂತೆ ಹೃದಯದಲ್ಲಿ ಹೂವಿರಿವಂತೆ ಖಾನ್ ಬಾಬಾ ಸಿರಿಯನ್ನು ನಾವು ಚಾಕ್ಲೇಟ್ ತಿನ್ಬೇಕು ಊರನು ತೋರಿಸು ಹಿಡಿದಂತೆ ಈ ಜೀವಕ್ಕೆ ಹೊಸ ಬಾಯಾರಿಕೆ ಸೆಳೆತ ಹಗಲಿರುಳು ಹೌ ಹಾರಿದೆ ಮನ ಹೀಗೇತಕ್ಕೆ ಬೆರಳು ಬೆಸೆದಿರಲು ಇದರ ಅರ್ಥ ಮೈ ಲೈಫ್ ಇಸ್ ಪರ್ಫೆಕ್ಟ್ ಜುನೈದ್ ಖಾನ್ ಹೊರ ನನ್ನ ಖಾನ್ ಬಾಬಾ ಮಧ್ಯದಲ್ಲಿ ಯಾರನ್ನೂ ಬರಕ್ ಬಿಡಲ್ಲ ಅವಳ ಅಜ್ಜಿ ಆಲಿಯಾಗಂತೂ ಖಂಡಿತ ಬಿಡಲ್ಲ ನಮ್ಮ ಮೊದಲನೇ ಪ್ಲಾನ್ ಅಂತೂ ಪಂಕ್ಚರ್ ಆಗ್ಬಿಡ್ತು ಎರಡನೇದಂತೂ ಆಗಕ್ ಬಿಡಲ್ಲ ಆದ್ರೆ ನೀನೀಗ ಏನ್ ಮಾಡ್ತೀಯ ಹೊರ ಅವಳಿಗೆ ನಮ್ಮ ಮೇಲೆ ಡೌಟ್ ಬಂದಿದ್ ಯಾಕಂದ್ರೆ ನಾವು ಬಸ್ ಇಟ್ಕೊಂಡು ಅಟ್ಯಾಕ್ ಮಾಡಿದ್ವಿ ಈ ಸಲ ನಾವು ಮುಂದೆಯಿಂದಾನೆ ಮಾಡೋಣ ಕಣ್ಣೆದುರಿಗೆ ಏನಾಯ್ತು ರೋಶ್ನಿ ನನ್ ವಿರುದ್ಧ ಮತ್ತೆ ಸಾಕ್ಷಿ ಹುಡುಕಕ್ ಬಂದಿದ್ಯಾ ಹಾನು ಏನೋ ಹೇಳೋದಕ್ ಬಂದೆ ಈ ಸಲ ನಿನ್ ಲಕ್ಕೇನೋ ಜೊತೆಗಿತ್ತು ಆದ್ರೆ ಪ್ರತಿ ಸಲ ಇರಲ್ಲ ಬಚ್ಚಿಟ್ಕೊಂಡು ಯುದ್ಧ ಮಾಡಿ ಎಲ್ಲ ಸಾಕ್ಷಿ ಸಿಕ್ಕಿದ್ರೆ ಬಹುಶಃ ನೀನೇ ಗೆಲ್ತಿದ್ದೆ ಆದ್ರೆ ನೀನ್ ಎಲ್ಲ ನೇರವಾಗೇ ಹೇಳಿದ್ಯಾ ರಿಯಲಿ ನೀನೇನೋ ಟೋಟಲ್ ಚೀಪ್ ಚೈನಾ ಮೇಡ್ ಕಿತ್ತು ಟೈಪಿನ ಅಯಾನ್ ಆಗಿದ್ಯಾ ಆದ್ರೂ ಅಯಾನನೇ ಅಲ್ವಾ ಈಗ ಇಬ್ರು ಅಯಾನನೇ ಅಂದ್ಮೇಲೆ ಈಗ ಅದ್ರಲ್ಲಿ ಬಚ್ಚಿಟ್ಕೊಳ್ಳುವಂತದ್ದೇನಿದೆ ಅಲ್ವಾ
ನಿನ್ ಎಷ್ಟ್ ಬೇಕಾದ್ರೂ ದೆವ್ವದ ಸ್ಮೈಲ್ ಕೊಡು, ಈ ದೆವ್ವದ ಲುಕ್ಗಳನ್ನ ಕೊಡು. ಆದ್ರೆ ನನಗೆ ಗೊತ್ತಿದೆ ನೀನ್ ನನ್ ಮೇಲೆ ಎಷ್ಟು ಜಲಸ ಆಗಿದ್ಯಾ ಅಂತ. ರಿಯಲಿ ನಾನ್ ನಿನ್ ಮೇಲೆ ಜಲಸ? ಆದ್ರೆ ಯಾಕೆ? ಯಾಕಂದ್ರೆ ನನ್ನ ಹತ್ರ ಇರೋದು ನಿನ್ ಹತ್ರ ಇಲ್ಲ. ಅಂತದ್ ನಿನ್ ಹತ್ರ ಏನಿದೆ? ಖಾನ್ ಬಾಬಾ ಅವರು ಕೇವಲ ನನ್ನವರು ಆಲಿಯಾ. ಅವ್ರ ಬಗ್ಗೆ ಯೋಚನೆ ಮಾಡಕ್ಕಷ್ಟೇ ನಿಂಗೆ ಸಾಧ್ಯ ಇರೋದು. ಹೌ ಸ್ಯಾಡ್ ಆಲಿಯಾ. ಯಾಕೆ, ಏನಾಯ್ತು? ಸುಟ್ಟೋಗಿರೋ ಬೆಣ್ಣೆ ಬಿಸ್ಕೆಟ್ ತರ ಯಾಕೆ ಮುಖ ಮಾಡ್ಕೊಂಡೆ? ನೋಡು ಆಲಿಯಾ, ನಾನೊಬ್ಳು ಒಳ್ಳೆ ಅಯಾನ, ಮತ್ತೆ ನೀನೊಬ್ಳು ಕೆಟ್ಟ ಅಯಾನ. ಕತೆ ಪುಸ್ತಕಗಳನ್ನ ಓದಿಲ್ವಾ ನೀನು? ಕೆಟ್ಟತನನೇ ಯಾವಾಗ್ಲೂ ಸೋಲೋದು ಅಂತ. ಅಂಡ್ ಈ ಸಲ ನೀನು ಖಂಡಿತ ಸೋಲ್ತೀಯ. ನನ್ ಒಂದ್ಸಲ ಮನ್ಸ್ ಮಾಡಿದ್ರೆ ನೀನ್ ತುಂಬಾ ಕಷ್ಟ ಅನುಭವಿಸ್ತೀಯ. ಏನು ಎಷ್ಟು ಚೆನ್ನಾಗಿ ಫಿಲ್ಮ್ ಇಷ್ಟೆಲ್ಲ ನೀನು ಬೆದರಿಕೆ ಹಾಕ್ತಿದ್ಯಾ. ನೀನು ಅನುಭವಿಸ್ಬೇಕಾಗುತ್ತೆ. ಏನ್ ಮಾಡ್ತೀಯ ಮಾಡು, ನನಗೇನು? ನೀ ತಮಾಷೆ ಮಾಡ್ತಿಲ್ಲ ರೋಶ್ನಿ, ನಾನ್ ನಿನ್ಗೆ ಚಾಲೆಂಜ್ ಮಾಡ್ತಿದ್ದೀನಿ. ಇವತ್ ರಾತ್ರಿ ಅಮ್ಮನ್ ನಿನ್ನ ಕತ್ ಹಿಡ್ದು ನಿನ್ನ ಹೊರಗಾಕ್ತಾನೆ. ನಂಗ್ ಭಯ ಆಗ್ಬಿಡ್ತು. ಯೋಚಿಸು ಆಲಿಯಾ, ಅಪ್ಪಿ ತಪ್ಪಿ ನನ್ನ ಜಾಗದಲ್ಲಿ ನೀನೇ ಮನೆಯಿಂದ ಆಚೆ ಹೋಗ್ಬಿಡ್ಬಹುದು. ನೀನ್ ತುಂಬಾ ಮುಗ್ದೆ ರೋಶ್ನಿ, ನೆನ್ಪಿದೆಯಲ್ವಾ ಅಮ್ಮನ್ ಏನ್ ಹೇಳಿದ್ದ ಅಂತ? ನನ್ ಬೇಬಿಗೆ ಈ ಮನೆಯಲ್ಲಿ ಜಾಗ ಯಾವಾಗ್ಲೂ ಇರುತ್ತೆ ಅಂತ. ಆದ್ರೆ ನಾನ್ ಯಾರು? ಬೇಬಿ ಅಮ್ಮ ಅಲ್ವಾ? ಮತ್ತೆ ಇದೇ ನನ್ನ ಶಕ್ತಿ. ನಿನ್ನ ನನ್ನ ಶಕ್ತಿ ಸೋಲ್ಸಲ್ಲ ಆಲಿಯಾ. ನಿನ್ನ ನಿನ್ನ ಹತ್ರ ಇರೋ ನಿನ್ನ ತಾಕತ್ತೆ ಮನೆಯಿಂದ ಆಚೆ ಹಾಕುತ್ತೆ. ಬಹಳ ಜಾಸ್ತಿ ಎಳೆದ್ಬಿಟ್ಟಿದೀವಿ ಕಾಳಿಂದ. ಈಗ ಈ ಆಟನ ಮುಗಿಸೋ ಅಂತ ಸಮಯ ಬಂದಿದೆ. ಮತ್ತೆ ನೀವು ಹುಷಾರಾಗಿದ್ದೀರಾ ಅಲ್ವಾ? ಹೂ ಮಗ್ಲೇ, ನನ್ನ ಹುಷಾರಾಗಿದ್ದೀನಿ. ಇದನ್ ಜೊತೆ ಏನಾಯ್ತು ಗೊತ್ತಾ? ರೋಶ್ನಿ ಇದ್ದಾಳ ನಿನ್ ಜೊತೆ? ಹಾ. ಅವಳಿಗೇನು ಹೇಳ್ಬೇಡ. ಓಕೆ. ನಿನ್ ಗೊತ್ತಾ ಏನಾಯ್ತು ಅಂತ? ಈಗ ಅವಳು ಏನಾಯ್ತು? ಇಷ್ಟು ಟೆನ್ಷನ್ ಅಲ್ಲಿ ಹಾಕಿದ್ಯಾ ರೋಶ್ನಿ? ಹೇಳೆ, ಯಾರ್ ಫೋನ್ ಮಾಡಿದ್ರು? ಏನಾದ್ರು ಪ್ರಾಬ್ಲಮ್? ನಿನ್ನಮ್ಮ ಫೋನ್ ಮಾಡಿದ್ರು. ಅಮ್ಮ ಅಮ್ಮನ ಅಮ್ಮಂಗೇನಾದ್ರೂ? ನೀನ್ ಟೆನ್ಷನ್ ಮಾಡ್ಕೋಬೇಡ. ಅದು ಹೇಳು ಬರ, ಏನಾಯ್ತು ಅಮ್ಮಂಗೆ? ಅದು ಹಳೆ ಕ್ಲೈಂಟ್ ಜೊತೆ ಇಶ್ಯೂ ಆಗಿದೆ ಅನ್ಸತ್ತೆ. ಅಲ್ಲ ನೋಸ್ಬೇಸ್ಟ್, ನಾನು ಈಗಲೇ ಅಮ್ಮನ ಹತ್ರ ಹೋಗ್ಬೇಕು. ನಾನು ಸ್ವಲ್ಪ ಹೊತ್ತಲ್ಲೇ ಬರ್ತೀನಿ. ಇದಕ್ಕೆ ಅತ್ತೆ ನಿನ್ಗೆ ಹೇಳೋದ್ ಬೇಡ ಅಂತ. ನೀನೀಗ ಮಾಡ್ತಿರೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಮತ್ತೆ ನೀನ್ ಟೆನ್ಷನ್ ಮಾಡ್ಕೋಬೇಡ, ಅತ್ತೆಗೆ ಹೆಲ್ಪ್ ಮಾಡೋದಕ್ಕೆ ನಾನು ಹೋಗ್ತೀನಿ. ಮತ್ತೆ ನಾನು ನಮ್ಮ ಪ್ಲಾನ್ನ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಸಿದ್ದೀನಿ. ನೀನು ಟೆನ್ಷನ್ ತಗೊಳ್ಬೇಡ ರೋಶ್ನಿ. ನೋಡಿ, ನಾನು ಒಪ್ಕೊಳ್ತಾ ಇದ್ದೀನಿ ನಾನು ನಿಮ್ಮಿಂದ ಹಣ ತಗೊಂಡಿದ್ದೀನಿ ಅಂತ. ಆದ್ರೆ ಆ ಬಿಸ್ನೆಸ್ ನನ್ ಬಂದ್ ಮಾಡಾಗಿದೆ. ನಾನು ಸಂಪೂರ್ಣ ಹಣ ನಿಮಗೆ ಕೊಟ್ಬಿಡ್ತೀನಿ. ಫರ ದುಡ್ಡು ತಗೊಂಡು ಇನ್ನೇನು ಬಂದ್ಬಿಡ್ತಾಳೆ. ನನ್ನ ಬ್ಯಾಂಕ್ ಅಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟನ್ನು ನಿಮಗೆ ಕೊಟ್ಬಿಡ್ತೀನಿ. ಬೇಗ ಬೇಗ ಬನ್ನಿ, ಹೊರಗೆ ಗಾಡಿ ರೆಡಿ ಇದೆ. ಅಮ್ಮ ಆದ್ರೆ ಪ್ಲೀಸ್, ನಾವೆಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿ. ಅಯ್ಯೋ ಪರ್ವೀನ್, ಏನಾದ್ರೂ ಹೇಳು, ಏನ್ ನಡೀತಾ ಇದೆ ಇಲ್ಲಿ? ಅತ್ತೆ ನೀ ಸುಮ್ನೆ ಬನ್ನಿ ಅಷ್ಟೇ. ಅದ್ಗೆ ನಾವ್ ಹೀಗ್ ಎಲ್ಲಿಗೆ ಹೊರಟಿದೀವಿ ನೋಡಿ, ಈಗ ಏನ್ ಹೇಳೋದಿಕ್ಕೂ ಟೈಮ್ ಇಲ್ಲ. ನೀವು ಮೊದ್ಲು ಇಲ್ಲಿಂದ ಹೋಗಿ, ನಾನು ಆಮೇಲೆ ಎಲ್ಲ ಹೇಳ್ತೀನಿ. ಈಗಿಲ್ಲಿಂದ ರೋಶ್ನಿ ಅಮ್ಮನ್ ಮತ್ತೆ ಆಲಿ ಎಲ್ಲಿದ್ದಾರೆ? ಅವಳ ಮಾತು ಕೇಳೋಣ, ನಡೀರಿ. ಸಾರಿ ಕಾಳಿಂಗ, ನಮ್ಮಿಬ್ರು ಸಂಬಂಧ ಇಲ್ಲಿವರೆಗೂ ಇತ್ತು ಅಷ್ಟೇ. ನಾನು ಅತಿ ದೊಡ್ಡ ಜಾದೂನ ಮಾಡೋದಕ್ಕೆ ನನ್ನ ಅತ್ಯಮೂಲ್ಯವಾದ ವಸ್ತುಗಳನ್ನ ಬಲಿ ಕೊಡಬೇಕಾಗುತ್ತೆ. ಆದರೆ ನೀನು ನನ್ನ ಅತ್ಯಮೂಲ್ಯವಾದ ವಸ್ತು.
ಇದನ್ನ ನಾನು ಕೇವಲ ಒಂದ್ಸಲ ಮಾತ್ರ ಬಳಸಬಹುದು. ಆದ್ರೆ ಇದನ್ನ ಹೇಗೆ ಬಳಸ್ತೀನಿ ಅಂದ್ರೆ, ಇದರಿಂದ ಒಂದೇ ಸಲಕ್ಕೆ ರೋಶ್ನಿ ಅಮನ್ ಜೀವನದಿಂದ ಸದಾಕಾಲ ಅವಳು ದೂರ ಹೋಗ್ಬಿಡ್ಬೇಕು. ರೋಶ್ನಿ, ನನ್ನ ಮಗು. ರೋಶ್ನಿ, ಏನಾಯ್ತು? ನೀವ್ ಯಾಕೆ ನನಗೆ ಕಾಲ್ ಮಾಡ್ತಾ ಇದೀರಾ? ನಾವಿಬ್ರು ಮನೆ ಒಳಗಡೆ ಇದೀವಿ. ಖಾನ್ ಬಾಬಾ, ಬೇಗ ಆಚೆ ಬನ್ನಿ. ಇವತ್ತು ಆಲಯ ಸತ್ಯ ನಿಮ್ ಮುಂದೆ ಇಡ್ತೀನಿ. ಅವಳು ಖಂಡಿತ ನಮ್ಮ ಹುಡುಗಿ ಇಲ್ಲ ಅಂತ ಗೊತ್ತಾಗತ್ತೆ. ರೋಶ್ನಿ, ಪ್ಲೀಸ್ ಪ್ಲೀಸ್ ನಿಲ್ಸಿ ಇದನ್ನ. ಏನ್ ಮಾಡ್ತಾ ಇದೀರ ನೀವು? ಪ್ಲೀಸ್ ಸ್ಟಾಪ್ ಇಟ್ ನೌ. ಸಾರಿ ಖಾನ್ ಬಾಬಾ, ನಾನು ಇವತ್ತು ನಿಮ್ ಮಾತನ್ನ ಕೇಳಕ್ ಆಗಲ್ಲ. ಆದ್ರೆ ಇವತ್ತಾದ್ಮೇಲೆ ಸತ್ಯ ಎದುರುಗಡೆ ಬಂದೇ ಬರುತ್ತೆ. ರೋಶ್ನಿ, ಇಲ್ಲಿ ಆಲಯ ನಮ್ಮ ಹಿಂದೆ ಬರ್ತಿರ್ತಾಳೆ. ಅಲ್ಲ ನೋಸ್ ಬೆಸ್ಟ್, ಇವತ್ತು ಖಾನ್ ಬಾಬಾ ಅವ್ರ ಕಣ್ಣಾರಿ ಎಲ್ಲ ನೋಡ್ತಾರೆ. ಎಲ್ಲಿಗೆ ಹೋಗ್ತಿದ್ಯಾ ರೋಶ್ನಿ? ಪ್ರೆಡಿಕ್ಟಬಲ್ ಆಗಿದ್ದಾಳೆ. ಏನಾದ್ರೂ ಮಾಡಕ್ ಮುಂಚೆ ಯೋಚನೆ ಮಾಡು. ನಿನ್ ಬೆನ್ನಿಂದ ಅಮನ್, ನಿನ್ ಮಗ್ಳಿಂದ ಹೊರಡು. ಅಮ್ಮ, ಅಮ್ಮ, ನಾನ್ ನಿಮ್ ಜೊತೆ ಆಮೇಲೆ ಮಾತಾಡ್ತೀನಿ. ಅದು ನನಗ ನನಗೆ ರೋಶ್ನಿ ಹುಡುಕ್ಬೇಕು. ಅಮ್ಮ, ನನ್ ಮಾತು ಕೇಳು. ಅಮ್ಮ ಪ್ಲೀಸ್. ಚಂದ್ರನ್ ರಾತ್ರಿ ನಾನು ಇದೇ ದಾರಗಳನ್ನು ನಿಮಗೆ ಕೊಟ್ಟಿದ್ದೆ. ನೆನ್ಪಿಟ್ಕೊ, ಅಮನ್ ಜಿನ್ನಾತ್ನ ರಾಜ. ಅದರಿಂದಾನೆ ಅವನ ಮೇಲೆ ಯಾವ ಥರದ ಮ್ಯಾಜಿಕ್ ಮಾಡಿದ್ರು ಸ್ವತಃ ವೀಕ್ನೆಸ್ ಅನುಭವಿಸ್ತಾರೆ. ಮತ್ ನೀನು ನಿನ್ನಲ್ಲಿರೋ ಎಲ್ಲ ವೀಕ್ನೆಸ್ನ ಅನುಭವಿಸ್ತೀಯ. ಈ ಮ್ಯಾಜಿಕ್ನ ಪ್ರಭಾವ ಎಲ್ಲಿ ತನಕ ಇರುತ್ತಂದ್ರೆ, ಈ ಡಾರ್ಕ್ ಜಿನ್ ಅಮನ್ ನೆರಳನ್ನ ತನ್ನ ಜೊತೆ ಕರ್ಕೊಂಡು ಹೋಗಕ್ಕಾಗದೇ ಇರೋ ತನಕ. ಆ ನೆರಳು ನೋಡೋದಕ್ಕೆ ಮಾತನಾಡೋದಕ್ಕೆ ಪೂರ್ತಿ ಅಮನ್ ಥರ ಇರುತ್ತೆ. ಅಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಂತ ಆ ಡಾರ್ಕ್ ಜಿನ್ ಅಂದ್ಕೊಂಡ್ಬಿಡ್ತಾನೆ. ಅವನು ಹೋಗ್ತಾ ಇದ್ದ ಹಾಗೆ ನಿಜವಾದ ಅಮನ್ ಬಂದ್ಬಿಡ್ತಾನೆ. ಆದರೆ ಅಲ್ಲಿ ತನಕ ಏನಾಯ್ತಂತ ಅವನಿಗೊಂಚೂರು ನೆನಪಿರಲ್ಲ. ಬಚಾವ್ ಮಾಡೋದಿಕ್ಕೆ ಅಮನ್ ಹಾಗೂ ಅವನ್ ಫ್ಯಾಮಿಲಿನ ಹೆವ
ದಯಾನಾಳಿಂದ ಬಚಾವ್ ಮಾಡೋ ಚಾನ್ಸ್ನ ಕಳ್ಕೊಂಡ್ರು. ಆಮೀರ್ನ ನನಗೆ ವಾಪಸ್ ಕೊಟ್ಬಿಡು ರೋಶ್ನಿ. ಖಂಡಿತ ಕೊಡಲ್ಲ. ನಿನ್ಗನ್ಸುತ್ತ ನಾನು ನಂಬ್ತೀನಿ ಅಂತ ರೋಶ್ನಿ? ಒಬ್ಳು ಒಳ್ಳೆ ಮನ್ಸಿರೋ ಅಯಾನ ಒಂದು ಮುಗ್ಧ ಮಗುವಿಗೆ ಹಾನಿ ಮಾಡುತ್ತೆ ಅಂತ? ಯಾವ ಮಗುವಿನ ತಂದೆ ಕಬೀರೋ, ತಾಯಿ ನೀನೋ, ಆ ಮಗು ಏನ್ ಬೇಕಾದ್ರೂ ಆಗಿರುತ್ತೆ, ಆದ್ರೆ ಮುಗ್ಧ ಅಂತೂ ಅಲ್ಲ. ಅಂಡ್ ಖಾನ್ ಬಾಬಾ ಮತ್ತೆ ಅವ್ರ ಫ್ಯಾಮಿಲಿನ ಸೇವ್ ಮಾಡೋದಕ್ಕೆ ನಾನು ಈ ಪಾಪನ ಮಾಡ್ಬೇಕು ಅಂತ ಇದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಯೋಚನೆ ಮಾಡು, ನಾನೀಗ ಜೋರಾಗಿ ಕಿರ್ಚಾಡಿ ಮನೆಯವರೆಲ್ಲ ಬಂದ್ಬಿಟ್ರೆ ಏನ್ ಅನ್ಕೊಂತಾರೆ ಅವರು? ತುಂಬಾ ಒಳ್ಳೆ ಮನ್ಸಿರೋ ರೋಶ್ನಿ ಈ ಕುಟುಂಬದ ಬೆಳಕನ್ನ ಆರಿಸ್ತಾಳೆ ಅಂತ. ಅಯ್ಯೋ, ಅದ್ರ ಮನೇಲಿ ಯಾರು ಇಲ್ವೇ ಇಲ್ವಲ್ಲ? ನೆನ್ಪಿಟ್ಕೊ, ಅಮನ್ ಜಿನ್ನಾತ್ನ ರಾಜ. ಅದರಿಂದಾನೆ ಅವನ ಮೇಲೆ ಯಾವ ತರದ ಮ್ಯಾಜಿಕ್ ಮಾಡೋರು ಸ್ವತಃ ವೀಕ್ನೆಸ್ ಅನುಭವಿಸ್ತಾರೆ. ಫೈನಲ್ ಇವತ್ತು ಖಾನ್ ಬಾಬಾ ಈ ಜುಜ್ಬಿ ಚೈನಾ ಮೇಡ್ ಆಲಿಯ ಏನು ಅಂತ ನೋಡ್ತಾರೆ. ಈಗ ನನ್ನ ಪ್ಲಾನ್ ಶುರು. ಒಳ್ಳೆ ಮನ್ಸಿರೋ ಅಯಾನ ಯಾವತ್ತು ಯಾವ ಅಮಾಯಕ ಮಗುವೂ ಹಾನಿ ಮಾಡೋಕೆ ಸಾಧ್ಯನೇ ಇಲ್ಲ. ಅಂಡ್ ನೋ ವರಿ, ಆಮೀರ್ ಫರಾ ಹತ್ರ ಸೇಫ್ ಆಗಿದ್ದಾನೆ. ಹಾಗಾದ್ರೆ ಇದೆಲ್ಲ ನಾಟಕ. ಏನ್ ಮಾಡೋದು, ಕೆಟ್ಟವ್ರ ಜೊತೆ ಹೋರಾಡ್ತಾ ಕೆಟ್ಟ ಅಭ್ಯಾಸಗಳು ಶುರುವಾಗೇ ಬಿಡ್ತವೆ. ಮತ್ ನೀನೇ ಹೇಳಿದ್ದೆ ನಾನು ಅನುಭವಿಸೋ ಹಾಗೆ ಮಾಡ್ತೀನಿ ಅಂತ. ತಗೋ, ನೀನಂತೂ ಮಾಡೇ ಬಿಟ್ಟೆ. ಇವತ್ತಿಲ್ಲಿ ನೀನು ಇದೆಯಾ, ನಾನು ಇದ್ದೀನಿ, ನೋಡೇ ಬಿಡೋಣ ಇಬ್ಬರಲ್ಲಿ ಯಾರು ಜಾಸ್ತಿ ಶಕ್ತಿವಂತರು ಅಂತ. ಒಳ್ಳೆ ಹೃದಯ ಇರೋ ಅಯ್ಯಾನ ಅಥವಾ ಹೇವಾನ ಮನ್ಸಿರೋ ಹೇವಾನ. ಸಿಮ್ ಸಿಮ್ ಸಿಮ್.